ಕಳೆದ ತರಗತಿಯಲ್ಲಿ ನಿಮಗೆ ದೇಶೀಯ ಪದ ಅನ್ಯ ದೇಶೀಯ ಪದ ವಿಚಾರವನ್ನು ತಿಳಿಸ್ಕೊಟ್ಟೆ. ಇವತ್ತು ಅದರದೇ ಮತ್ತೊಂದು ಭಾಗ ತತ್ಸಮ ತದ್ಭವ ರೂಪವನ್ನು ತಿಳಿಸ್ಕೊಡ್ತೀನಿ. ಏನು ತತ್ಸಮ ತದ್ಭವ ಅಂದರೆ, ಈಗ ನಾವು ಇಂಗ್ಲೀಷ್, ಪೋರ್ಚುಗೀಸ್, ಹಿಂದಿ, ಉರ್ದು, ಅರೇಬಿಕ್ ಭಾಷೆಗಳಿಂದ ಕನ್ನಡ ಭಾಷೆಗೆ ಕೆಲವು ಪದಗಳನ್ನು ಪಡ್ಕೊಳ್ತೀವಿ. ವಿಲ್ ಯೂಸ್ ದೋಸ್ ವರ್ಡ್ಸ್ ಇನ್ ಕನ್ನಡ ಲ್ಯಾಂಗ್ವೇಜ್, ದೋಸ್ ಕಾಲ್ಡ್ ಅನ್ಯದೇಶಿ ಪದ. ಲೈಕ್ ದಟ್ ಓನ್ಲಿ ವಿ ಟೇಕ್ ಫ್ರಮ್ ಸಾನ್ಸ್ಕ್ರಿಟ್ ಆಲ್ಸೋ ದ ವರ್ಡ್ಸ್. ಆ್ಯಕ್ಚುಲಿ ಸಂಸ್ಕೃತ ಫಾರ್ ಆಲ್ ದ ಲ್ಯಾಂಗ್ವೇಜ್ ಇಟ್ಸ್ ಅ ರೂಟ್ ಲ್ಯಾಂಗ್ವೇಜ್ ಯು ಕ್ಯಾನ್ ಸೇ. ಲೈಕ್ ಲ್ಯಾಟಿನ್ ವರ್ಡ್ಸ್ ವಿಲ್ ಯೂಸ್ ಇನ್ ವೆಸ್ಟರ್ನ್ ಲ್ಯಾಂಗ್ವೇಜಸ್, ಮೆನಿ ವರ್ಡ್ಸ್ ಲ್ಯಾಟಿನ್ ವರ್ಡ್ಸ್ ಯು ವಿಲ್ ಫೈಂಡ್ ನೋ. ಲೈಕ್ ದಟ್ ಹಿಯರ್ ಸೊ ಮೋಸ್ಟ್ ಆಫ್ ದ ಸೌತರ್ನ್ ಇಂಡಿಯನ್ ಲ್ಯಾಂಗ್ವೇಜ್ ವಿ ಯೂಸ್ ಸಂಸ್ಕೃತ ವರ್ಡ್ಸ್. ಇಟ್ಸ್ ಅ ರೂಟ್ ಲ್ಯಾಂಗ್ವೇಜ್ ಸಂಸ್ಕೃತ. ಓಕೆ, ಸೊ ಸಂಸ್ಕೃತದಿಂದ ಪದಗಳನ್ನು ನಾವು ಪಡ್ಕೊಳ್ತೀವಿ. ಸೇಮ್ ಸಂಸ್ಕೃತ ಪದವನ್ನು ಪಡ್ಕೊಂಡು ಅದನ್ನೇ ನಾವು ಕನ್ನಡ ಭಾಷೆಯಲ್ಲಿ ಉಪಯೋಗಿಸಿದ್ರೆ ವಿ ಸೇ ತತ್ಸಮ. ಫಾರ್ ಎಕ್ಸಾಂಪಲ್, ರಾಜ ಸಂಸ್ಕೃತ ಪದ. ಓಕೆ, ಸೇಮ್ ರಾಜ ಕನ್ನಡದಲ್ಲಿ ಹಾಗೆ ಉಪಯೋಗಿಸ್ತೀವಿ, ಅದನ್ನು ನಾವೇನು ಹೇಳ್ತೀವಿ, ತತ್ಸಮ ಅಂತ ಹೇಳ್ತೀವಿ. ಇನ್ನೊಂದು ಉದಾಹರಣೆ, ಪ್ರಶ್ನೆ. ಸೇಮ್ ಫ್ರಮ್ ಸಂಸ್ಕೃತ್ ವಿ ಆರ್ ಟೇಕನ್ ಆ್ಯಂಡ್ ವಿ ಆರ್ ಯೂಸಿಂಗ್ ದ ಸೇಮ್. ಉತ್ತರ ಸೇಮ್ ವಿ ಆರ್ ಅಕ್ಸೆಪ್ಟೆಡ್ ಫ್ರಮ್ ಸಂಸ್ಕೃತ್ ಯೂಸಿಂಗ್ ಸೇಮ್. ಸೊ ಈ ಥರ ಸಂಸ್ಕೃತದಿಂದ ಪಡೆದ ಪದಗಳನ್ನು ಸೇಮ್ ಆ್ಯಸ್ ಇಟ್ ಈಸ್ ಇಫ್ ಯು ಯೂಸ್ ಇನ್ ಅವರ್ ಲ್ಯಾಂಗ್ವೇಜ್ ಕನ್ನಡ ವಿ ಕಾಲ್ ತತ್ಸಮ. ಸಮಟೈಮ್ ಇಟ್ ಸೋ ಹ್ಯಾಪನ್ಸ್ ಯು ಟೇಕ್ ದ ವರ್ಡ್ ಆ್ಯಂಡ್ ಚೇಂಜ್ ಅಕಾರ್ಡಿಂಗ್ ಟು ದ ಲ್ಯಾಂಗ್ವೇಜ್ ಕ್ಯಾರೆಕ್ಟರಿಸ್ಟಿಕ್. ಯಾವ ಲ್ಯಾಂಗ್ವೇಜ್ಗೆ ತಗೊಳ್ತೀವ, ಈಗ ತಮಿಳು, ತೆಲುಗು, ಮಲಯಾಳಂ, ಓಕೆ, ಕನ್ನಡ, ಯಾವ ಭಾಷೆಗೆ ಸಂಸ್ಕೃತ ಪದವನ್ನು ತಗೊಳ್ತೀವೋ ಆ ಲ್ಯಾಂಗ್ವೇಜ್ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಅನುಗುಣವಾಗಿ ಅಕಾರ್ಡಿಂಗ್ ಟು ದ ಲ್ಯಾಂಗ್ವೇಜ್ ಕ್ಯಾರೆಕ್ಟರಿಸ್ಟಿಕ್ ವಿಲ್ ಚೇಂಜ್ ಲಿಟಲ್ ಚೇಂಜ್. ದಟ್ ಈಸ್ ಕಾಲ್ಡ್ ತದ್ಭವ. ಹೋಪ್ ಯು ಅಂಡರ್ಸ್ಟುಡ್ ಚಿಲ್ಡ್ರನ್. ಓಕೆ, ಒನ್ ಎಕ್ಸಾಂಪಲ್, ಆಶ್ಚರ್ಯ. ಇದು ಸಂಸ್ಕೃತ ಪದ. ಇದನ್ನು ನಾವು ಕನ್ನಡ ಭಾಷೆಗೆ ತಗೊಳ್ಳುವಾಗ ಸ್ವಲ್ಪ ನಮ್ಮ ಲ್ಯಾಂಗ್ವೇಜ್ ಕ್ಯಾರೆಕ್ಟರಿಸ್ಟಿಕ್ಗೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀವಿ. ಅದನ್ನು ನಾವೇನು ಹೇಳ್ತೀವಿ, ತದ್ಭವ. ಆಶ್ಚರ್ಯ, ಅದು ಚೇಂಜ್ ಮಾಡಿರೋದೇನು, ಅಚ್ಚರಿ. ಅಂಡರ್ಸ್ಟುಡ್? ಲೈಕ್ ಒನ್ ಮೋರ್ ಎಕ್ಸಾಂಪಲ್, ಸಂಸ್ಕೃತ. ಸಂಸ್ಕೃತ ಭಾಷೆ, ಸಂಸ್ಕೃತ ವರ್ಡ್. ಓಕೆ, ದ ಸೇಮ್ ವಿ ಆರ್ ಯೂಸಿಂಗ್. ಸೊ ನಮ್ಮ ಲ್ಯಾಂಗ್ವೇಜ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಅದನ್ನು ತದ್ಭವ ರೂಪ ತಗೊಳ್ಬೇಕು ಅಂತ ಹೇಳಿದ್ರೆ ವಾಟ್ ವಿಲ್ ಸೇ, ಸಕ್ಕತ. ಓಕೆ, ಸೊ ಎಕ್ಸಾಂಪಲ್, ಸಕ್ಕರೆ, ಶರ್ಕರ. ದೃಷ್ಟಿ, ದಿಟ್ಟಿ. ದೃಷ್ಟಿ ಸಂಸ್ಕೃತ, ದಿಟ್ಟಿ ಕನ್ನಡ. ಓಕೆ, ಒನ್ ಮೋರ್ ಎಕ್ಸಾಂಪಲ್, ಯೋಗಿ. ಯೋಗಿ ಇದು ಸಂಸ್ಕೃತ ಪದ. ಸಂಸ್ಕೃತ ಪದ ಅಂದರೆ ಏನು, ತತ್ಸಮ. ಓಕೆ, ದಿಸ್ ವಿಲ್ ಚೇಂಜ್ ವಾಟ್, ಜೋಗಿ. ಸೊ ಜೋಗಿ ಚೇಂಜ್ ಮಾಡಿರೋದ್ರಿಂದ ವಾಟ್ ಈಸ್ ದಿಸ್, ತದ್ಭವ, ಕನ್ನಡ ಪದ. ಹೋಪ್ ಯು ಅಂಡರ್ಸ್ಟೂಡ್ ದಿಸ್ ಒನ್, ವಾಟ್ ಈಸ್ ತತ್ಸಮ, ತದ್ಭವ. ಧನ್ಯವಾದ.